ಈಗ ಮುಂದಿನ ಕಾರ್ಯಕ್ರಮ ಮನೆ ಮದ್ದು. ಮನೆ ಮದ್ದುವಿನಲ್ಲಿ ಇವತ್ತು ನಾವು ನೆಲ್ಲಿಕಾಯಿಯ ಉಪಯೋಗವನ್ನ ತಿಳ್ಕೊಳ್ತಾ ಇದ್ದೀವಿ. ನೆಲ್ಲಿಕಾಯಿಯಿಂದ ಏನೇನು ಉಪಯೋಗ ಇದೆ ಅದನ್ನ ಹೇಳಕ್ಕೆ ನಮ್ಗೆ ಅಶ್ವಿನಿ ಮೇಡಮ್ ಬರ್ತಾ ಇದ್ದಾರೆ. ವೆಲ್ಕಮ್ ಮೇಡಮ್ ಅಶ್ವಿನಿ ಮೇಡಮ್. ಅನ್ಮ್ಯೂಟ್ ಮಾಡ್ತಾರೆ ಮ್ಯಾಮ್. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ ಆಲ್ ಮಾಸ್ಟರ್ಸ್. ಇಲ್ಲಿವರೆಗೂ ನಾವು ಧ್ಯಾನ ಜ್ಞಾನವನ್ನು ಅದ್ಭುತವಾಗಿ ತಿಳ್ಕೊಂಡು ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಇವತ್ತಿನ ಮನೆ ಮದ್ದು ಭಾಗದಲ್ಲಿ ನಾನು ಆಮ್ಲ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಈ ಮನೆ ಮದ್ದು ಕಾರ್ಯಕ್ರಮ ಆರಂಭಿಸುವುದಕ್ಕೆ ಅಂತ ಮುಂಚೆ ನನ್ನ ತಂದೆ ತಾಯಿಗಳನ್ನ ವಂದಿಸುತ್ತಾ, ಹಾಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳನ್ನು, ಮಹಾವತಾರ್ ಬಾಬಾಜಿ ಗುರುಗಳನ್ನು ಸ್ಮರಿಸುತ್ತಾ ನೆಲ್ಲಿಕಾಯಿ ಬಗ್ಗೆ ತಿಳ್ಕೊಳ್ಳೋಣ. ನೆಲ್ಲಿಕಾಯಿ ಅಂತಂದ್ರೆ ಎಲ್ರಿಗೂ ಬಾಯಲ್ಲಿ ನೀರಿರೋದು ಸಹಜ ಅಲ್ವಾ? ನೆಲ್ಲಿಕಾಯಿಯಲ್ಲಿ ಆಮ್ಲ, ನೆಲ್ಲಿಕಾಯಿ, ಅದರಲ್ಲೂ ಬೆಟ್ಟದ ನೆಲ್ಲಿ ಅಥವಾ ಕಾಡು ನೆಲ್ಲಿ ಅಂತ ನಾವೇನ್ ಕರಿತೀವಿ, ಅದರಲ್ಲಿ ಹಲವು ವಿಧಗಳಿವೆ. ಗುಡ್ಡದ ನೆಲ್ಲಿ ಅಂತಲೂ ಕರೆಸಿಕೊಳ್ಳುವ ಈ ನೆಲ್ಲಿಯನ್ನು ಆಯುರ್ವೇದದಲ್ಲಿ ಆಮಲಕ್ಕಿ ಅಂತ ಕರೀತಾರೆ. ಇದೊಂದು ಪವಿತ್ರತೆಯ ಹಾಗೂ ಪೂಜ್ಯನೀಯವಾದ ಹಣ್ಣು. ಇದು ಹಸಿರು ಹಳದಿ ಬಣ್ಣದಿಂದ ಕೂಡಿರುತ್ತೆ. ಹಣ್ಣಿನ ವೈಜ್ಞಾನಿಕ ಹೆಸರು ಫಿಲಾಂಥಸ್ ಎಂಬ್ಲಿಕಾ ಅಂತ ಕರೀತಾರೆ. ಉಷ್ಣವಲಯ ಹಾಗೂ ದಕ್ಷಿಣ ಏಷ್ಯಾದಲ್ಲಿ ಹೆಚ್ಚಾಗಿ ಇದು ಕಂಡುಬರುತ್ತೆ. ಹೆಚ್ಚು ಪೌಷ್ಟಿಕಾಂಶ ಮತ್ತು ಅಮೈನೋ ಆಮ್ಲಗಳು ಮತ್ತು ಖನಿಜಗಳು ಅತ್ಯಂತ ಶ್ರೀಮಂತ ಮೂಲಗಳಲ್ಲಿ ಇದು ಒಂದಾಗಿದೆ. ಇದನ್ನು ದೇಹದಿಂದ ಕಳೆದು ಹೋದ ಶಕ್ತಿಯನ್ನು ಮರುಪಡೆಯುವ ನೈಸರ್ಗಿಕ ರಿಫ್ರೆಷರ್ ಎಂದು ಪರಿಗಣಿಸಲಾಗಿದೆ. ಆಯುರ್ವೇದ ಸಿದ್ಧಾಂತದಲ್ಲಿ 5 ರಸಗಳನ್ನು ಇದರಲ್ಲಿ ನಾವು ಕಾಣಬಹುದು. ಮಧುರ, ಆಮ್ಲ, ಕಟು, ತಿಕ್ತ, ಕಷಾಯ. ಇದನ್ನು ಭೂಲೋಕದ ಒಂದು ಅಮೃತ ಅಂತಾನೆ ಹೇಳಬಹುದಾಗಿದೆ. ಶುಶ್ರುತ, ಚರಕ, ವಾಗ್ಭಟ ಮಹರ್ಷಿಗಳು ಇದನ್ನು ಸಂಜೀವಿನಿ ಅಂತ ಹೇಳಿದ್ದಾರೆ. ನಿತ್ಯ ಸೇವನೆಗೆ ಇದು ಯೋಗ್ಯವಾಗಿದೆ. ವಯಸ್ಸಾದರೂ ಯಂಗಾಗಿ ಕಾಣ್ಬೇಕಾ? ಕಪ್ಪು ಕೂದಲು ನಿಮ್ಮದಾಗ್ಬೇಕಾ? ಒಟ್ಟಾರೆಯಾಗಿ ಕೂದಲಿನ ಎಲ್ಲಾ ಸಮಸ್ಯೆಗಳಿಗೆ ಈ ನೆಲ್ಲಿಕಾಯಿ ಒಂದು ರಾಮಬಾಣ. ಅಲ್ಲದೆ ಈ ಸೂಪರ್ ಫುಡ್ ದೇಹದ ಸಮಗ್ರ ಆರೋಗ್ಯಕ್ಕೆ ಅವಶ್ಯಕವಾದ ಸೂಕ್ತ ಪೋಷಕಾಂಶಗಳ ಉಗ್ರಾಣವಾಗಿದೆ. ಈಗ ನಾವು ತಿನ್ನುವಂತ ಆಹಾರ ಪ್ರತಿಯೊಂದು ರಾಸಾಯನಿಕ ಯುಕ್ತ ಆಗಿದೆ ಅಲ್ವಾ? ಈಗಿರೋದ್ರಿಂದ ನಮ್ಮ ಒಂದು ದೇಹ ಅನೇಕ ಕಾಯಿಲೆಗಳ ಗೂಡಾಗ್ತಾ ಇದೆ. ಈ ಸಂದರ್ಭದಲ್ಲಿ ಧ್ಯಾನದ ಜೊತೆ ಈ ನೆಲ್ಲಿಕಾಯಿ ಉಪಯೋಗ ತುಂಬಾ ಸಹಕಾರಿಯಾಗಿದೆ. ಕಾಡಿನಲ್ಲಿ ಅಥವಾ ಹಿಮಾಲಯದ ಶಿವಾಲಿಕ್ ಬೆಟ್ಟಗಳಲ್ಲಿ ಬೆಳೆದ ಆಮ್ಲ ನಾವು ಬೆಳೆಸಿ ಪೋಷಣೆ ಮಾಡಿದ ಆಮ್ಲಕ್ಕಿಂತ 3 ಪಟ್ಟು ವಿಟಮಿನ್ ಸಿ ಅನ್ನು ಹೊಂದಿದೆ. ಪೊಟಾಷಿಯಂ, ಮೆಗ್ನೀಷಿಯಂ, ಥೈಮಿನ್, ಕ್ಯಾಲ್ಸಿಯಂ, ಕಬ್ಬಿಣ, ಫೈಬರ್, ಇನ್ನು ಹಲವಾರು ಪೋಷಕಾಂಶಗಳನ್ನು ಇದು ಒಳಗೊಂಡಿದೆ. ಈ ಹಣ್ಣು ಹೆರಿಗೆ ನಂತರದ ಬೊಜ್ಜನ್ನು ಕರಗಿಸೋದು, ಹಾಗೆ ಸ್ತನಪಾನ ಯಾರು ಮಾಡ್ತಾ ಇದ್ದಾರೆ ಅದು ನಿಲ್ಲಿಸಿದ ಮೇಲೇನೆ ಇದನ್ನು ಸೇವನೆ ಮಾಡುವಂಥದ್ದು. ಹಾಗೆ ಫ್ಯಾಟಿ ಲಿವರ್, ರಕ್ತಹೀನತೆಗೆ, ಬೋನ್ಸ್ ವೀಕ್ ಇರೋರಿಗೆ ಹಾಗೂ ಚರ್ಮ ರೋಗಕ್ಕೆ ಒಂದು ದಿವ್ಯ ಔಷಧವಾಗಿದೆ. ಈ ರೀತಿ ಹೇಳ್ತಾ ಹೋದ್ರೆ ಸಾಕಷ್ಟು ಇದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ಬೋದು. ಇನ್ನು ಈ ಆಮ್ಲ ಸೇವನೆಯಿಂದ ಆಗುವ ಪ್ರಯೋಜನಗಳು ಏನೇನು ಅಂತ ನೋಡೋಣ. ಜೀರ್ಣಕ್ರಿಯೆ ಹೆಚ್ಚಿಸುತ್ತೆ, ತ್ವಚೆಯ ಆರೋಗ್ಯ ವೃದ್ಧಿಸುತ್ತದೆ, ಕೂದಲ ಬೆಳವಣಿಗೆಗೆ ಸಹಕಾರಿ, ಚರ್ಮ ಸುಕ್ಕುಗಟ್ಟದಂತೆ ತಡೆಯುತ್ತದೆ, ಶೀತ ಕಫ ಸಮಸ್ಯೆ ನಿವಾರಿಸುತ್ತದೆ, ಗಂಟಲು ಕೆರೆತ, ಕೆಮ್ಮು ಹಾಗೂ ಬಾಯಿ ಹುಣ್ಣನ್ನು ಸಹ ನಿವಾರಿಸುತ್ತದೆ, ಹೃದಯ ಮತ್ತು ಉಸಿರಾಟದ ವ್ಯವಸ್ಥೆಯನ್ನು ಉತ್ತಮಗೊಳಿಸುತ್ತದೆ, ಕ್ಯಾನ್ಸರ್ ಅನ್ನು ಕೂಡ ಗುಣಪಡಿಸುವಂತಹ ಶಕ್ತಿ ಈ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿಯಲ್ಲಿದೆ. ಹಾಗೆ ರಕ್ತದೊತ್ತಡ, ಮಧುಮೇಹವನ್ನು ನಿಯಂತ್ರಣದಲ್ಲಿಡುತ್ತದೆ. ಇಷ್ಟೇ ಅಲ್ಲದೆ ಹೇಳ್ತಾ ಹೋದ್ರೆ ಇದರ ಉಪಯೋಗಗಳು ಹಲವಾರು. ಒಂದು 3 ರಿಂದ 4 ಸಂಚಿಕೆನೆ ಬೇಕು ಅಂತಾನೆ ಹೇಳ್ಬೋದು. ಇನ್ನು ಸ್ವಲ್ಪ ಹೇಳೋದಾದ್ರೆ ಈ ಹಣ್ಣಿನಿಂದ ಅಡಿಗೆ ತಿಂಡಿ ಮಾಡಲು ಸಹ ಬಳಸ್ಬೋದು. ಚಿತ್ರಾನ್ನ, ಮೊರಬ್ಬ, ಉಪ್ಪಿನಕಾಯಿ ಹಾಗೂ ಕ್ಯಾಂಡಿಗಳನ್ನು ಸಹ ನಾವು ಮನೇಲಿ ಮಾಡ್ಕೊಳ್ಬಹುದು. ಪ್ರತಿನಿತ್ಯ ಬೇರೆ ಬೇರೆ ರುಚಿಗಳಿಂದ
ಇದನ್ನು ಸೇವನೆ ಮಾಡ್ತಾ ಬರ್ಬೋದು. ಇನ್ನೊಂದು ಪ್ರಮುಖವಾದ ಚವನ್ ಪ್ರಶ್ ಅಂತ ಏನ್ ಹೇಳ್ತೀವಿ, 40 ಗಿಡಮೂಲಿಕೆಗಳ ಮಿಶ್ರಣದಲ್ಲಿ ಈ ಆಮ್ಲ ಸೇರಿದ್ದು ಆರೋಗ್ಯಕ್ಕಂತೂ ಇದು ವರದಾನ ಅಂತಾನೆ ಹೇಳ್ಬೋದು. ಇನ್ನು ಯಾರ್ ಸೇವನೆ ಮಾಡಬಾರ್ದು ಅನ್ನೋದಾದ್ರೆ, ಕಿಡ್ನಿ ಸಮಸ್ಯೆ ಇರೋರು ಅವರು ಡಾಕ್ಟರ್ ಸಲಹೆ ಮೂಲಕ ಅವರು ಸೇವನೆ ಮಾಡ್ಬೋದು. ಇನ್ನು ಕಿಡ್ನಿ ಸಮಸ್ಯೆ ಬರಬಾರದು ಅನ್ನೋರು ಈ ಬೆಟ್ಟದ ನೆಲ್ಲಿಕಾಯಿ ಸೇವನೆ ಮಾಡುವಂಥದ್ದು. ಈ ಬೆಟ್ಟದ ನೆಲ್ಲಿಕಾಯಿ ಬಗ್ಗೆ ಹಾಗೂ ಪ್ರಯೋಜನಗಳು ಎಲ್ಲ ತಿಳಿದ ಮೇಲೆ ಇದರ ಸೇವನೆ ಯಾವಾಗ ಹೇಗೆ ಎಷ್ಟು ಅಂತ ತಿಳಿಯೋದಾದ್ರೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ತಿಂಡಿ ಊಟಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ಸೇವನೆ ಮಾಡಬೇಕು. ದೊಡ್ಡವರಾದ್ರೆ 1 ಗ್ಲಾಸ್, ಚಿಕ್ಕವರಾದ್ರೆ ಅರ್ಧ ಗ್ಲಾಸ್ ಸೇವನೆ. ಅರ್ಧ ಗ್ಲಾಸ್ನಲ್ಲಿ ನಾವು ಎಷ್ಟು ಕ್ವಾಂಟಿಟಿ ನೋಡಿ ಬಳಸಬೇಕಾಗುತ್ತೆ. ಉದಾಹರಣೆ 20 ml, 20 ml ಜ್ಯೂಸ್ ತೆಗೆದುಕೊಂಡ್ರೆ ಅಷ್ಟೇ ಪ್ರಮಾಣದ ನೀರು ಸೇವಿಸ್ಬೋದು, ಅಥವಾ 1 ಗ್ಲಾಸ್ ನೀರಿಗೆ 20 ml ಸೇರಿಸಿ ಸೇವನೆ ಮಾಡಬಹುದು. ಆದಷ್ಟು ಮನೆಯಲ್ಲೇ ಕಾಯಿಗಳನ್ನು ತಂದು ತುಂಬಾ ಚೆನ್ನಾಗಿ ತೊಳೆದು ಜ್ಯೂಸ್ ತಯಾರಿಸಿ ಸೇವಿಸೋದು ತುಂಬಾ ಉತ್ತಮ. ಕಷ್ಟ ಸಾಧ್ಯ ಈ ಬ್ಯುಸಿ ಶೆಡ್ಯೂಲ್ ಅಂತ ಯಾರಿರ್ತಾರೆ, ಆಯುರ್ವೇದ ಅಂಗಡಿಗಳಲ್ಲಿ ಉತ್ತಮವಾದ ಆಮ್ಲ ಜ್ಯೂಸ್ ಅನ್ನು ಅಥವಾ ಗೊತ್ತಿರುವ ಮಾಲಿನ್ಯ ರಹಿತವಾಗಿ ಬೆಳೆದ ತೋಟದಲ್ಲಿ ಖರೀದಿಸಿ ಬಳಸಬಹುದು. ಕೊನೆಯದಾಗಿ, ರೋಗ ನಿರೋಧಕ ಶಕ್ತಿ ಅನ್ನೋದು ಪ್ರತಿಯೊಬ್ಬರಿಗೂ ತುಂಬಾನೇ ಅಗತ್ಯ ಆಗಿದೆ. ಹಿತಮಿತವಾಗಿ ಈ ಹಣ್ಣನ್ನು ಬಳಸುತ್ತಾ ರೋಗ ನಿರೋಧಕ ಶಕ್ತಿಯನ್ನು ಪಡೆಯೋಣ ಅಂತ ಹೇಳ್ತಾ, ಈ ಅವಕಾಶ ಮಾಡಿಕೊಟ್ಟಂತಹ ರಂಗನಾಥ್ ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಝೂಮ್ನಲ್ಲಿ ಕೇಳಿದ ನಿಮ್ಮೆಲ್ಲರಿಗೂ ಹಾಗೂ ಯೂಟ್ಯೂಬ್ನಲ್ಲಿ ವೀಕ್ಷಿಸಿದ ಎಲ್ಲಾ ವೀಕ್ಷಕರಿಗೂ ನನ್ನ ಧನ್ಯವಾದಗಳು.